ಕರೆಕ್ಟಾಗಿ ಹೇಳಿದ್ದಾರೆ. ಅವ್ರ ಮಗನ ಬಾಯಿನಿಂದ ಬಹುಶಃ ತಾಯಿ ಚಾಮುಂಡೇಶ್ವರನ್ನೇ ನುಡಿಸಿರಬೇಕು ಇದು ಕೊನೆ ಚುನಾವಣೆ ಅಂತ. ಕೋಲಾರದಲ್ಲಿ ನಿಂತರೆ ಬಹುಶಃ ಅದು ಕೊನೆ ಚುನಾವಣೆ ಅಂತ ನಿಂತ್ಕೊಳ್ಳಿ ಒಳ್ಳೇದು. ನಾವು ಬಯಸ್ತಾ ಇದ್ದೀವಿ ಅವ್ರು ಕೋಲಾರದಲ್ಲೇ ನಿಲ್ಲಬೇಕು ಅಂತ. ನಂದು 8th ದಿವಸದಲ್ಲಿ 2nd ಪಟ್ಟಿ ಬಿಡುಗಡೆ ಆಗುತ್ತೆ. ಯಾವುದೊಂದು ಪತ್ರಿಕೆಯಲ್ಲಿ ನೋಡಿದೆ 2nd ಪಟ್ಟಿ ಇನ್ನೂ ಡಿಲೇ ಆಗ್ಬೋದು ಅಂತೇನೋ ಒಂದು ಆರ್ಟಿಕಲ್ ಇದೆ. ಕಾರಣ ಹಾಸನದ ಸೀಟ್ ಹಂಚಿಕೆ ಅಂತೇಳಿ. ಹಾಸನದಲ್ಲೂ ಯಾವ ಗೊಂದಲವೂ ಇಲ್ಲ, ಯಾವ ಜಿಲ್ಲೆಯಲ್ಲೂ ಗೊಂದಲ ಇಲ್ಲ. ಕಾಂಗ್ರೆಸ್ಸು BJPಯ ಮೊದಲನೇ ಪಟ್ಟಿ ಬಿಡುಗಡೆ ಆಗೋದಕ್ಕಿಂತ ಮುಂಚೆನೇ ನಮ್ಮ ಪಕ್ಷದ 2nd ಪಟ್ಟಿಯೂ ಬಿಡುಗಡೆ ಆಗುತ್ತೆ.